ಹಲೋ ಫ್ರೆಂಡ್ಸ್, ಎಲ್ರಿಗೂ ಕರಿಚಟ್ಟಿಗೆ ಸ್ವಾಗತ. ಇವತ್ತು ನಾವೊಂದು ಸಖತ್ತಾಗಿರೋ ಒಂದು ಸಂಜೆ ಸ್ನ್ಯಾಕ್ಸ್ ರೆಡಿ ಮಾಡುವ. ತುಂಬ ಸೂಪರಾಗಿದೆ, ಕ್ರಿಸ್ಪಿಯಾಗಿದೆ. ಇದು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಸಣ್ಣ ಆಲೂಗಡ್ಡೆಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈ ಥರ ಸಣ್ಣ ಆಲೂಗಡ್ಡೆಯನ್ನು ತಗೊಂಡಿದ್ದೀವಿ, ಇದನ್ನು ಚೆನ್ನಾಗಿ ಈ ಥರ ವಾಶ್ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡೋಣ. ಇದನ್ನು ಕ್ಲೀನಾಗಿ ವಾಶ್ ಆದಮೇಲೆ ನಾವು ಒಂದು ಕುಕ್ಕರ್ಗೆ ಇದನ್ನು ಹಾಕಿಬಿಟ್ಟು ಅದು ಮುಳುಗಿ ನಿಲ್ಲುವಷ್ಟು ನೀರನ್ನು ಹಾಕಬೇಕು. ಇದಕ್ಕೆ ನೀರು ಹಾಕಿದ್ಮೇಲೆ ಇದಕ್ಕೆ ಉಪ್ಪನ್ನು ಹಾಕಬೇಕು, ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ. ಇದನ್ನು ಹಾಕಿ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಒಂದು ಒಂದು ಎರಡು ವಿಸಿಲ್ ಹಾಕ್ಬಿಡಬೇಕು. ಒಂದು ಚೆನ್ನಾಗಿ ಬೇಯೋ ಥರ ಚೆನ್ನಾಗಿ ಬೆಂದು ಸಿಕ್ಕಿದ್ಮೇಲೆ ಇದನ್ನು ಒಂದು ಅಲ್ಲಿಗೆ ಮೇಲೆ ಇಟ್ಟು ಕಾರ್ನ್ ಫ್ಲೋರ್ನ ಹಾಕಿದ್ದೀನಿ ಕೆಳಗಡೆ. ಇದನ್ನು ಒಂದು ಪ್ರೆಸ್ ಮಾಡಿ ಈ ಥರ ಮಾಡ್ಕೋಬೇಕು. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಇದು ಎಲ್ಲನೂ ಈ ಥರ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಬಿಸಿಯಾಗಿ ಕಡಬೇಕು. ಎಣ್ಣೆ ಬಿಸಿ ಆದಮೇಲೆ ಇದನ್ನು ಒಂದೊಂದಾಗಿ ಫ್ರೈ ಮಾಡಿ ತೆಗೆಯೋಣ. ಚೆನ್ನಾಗಿ ಎರಡೂ ಕಡೆಯೂ ಫ್ರೈ ಆಗಬೇಕು. ತುಂಬ ಸಿಂಪಲಾಗಿದೆ ಇದು. ಈವ್ನಿಂಗ್ ಸ್ನ್ಯಾಕ್ಸಿಗಾಗಲ ಭಾಳ ಬೇಗನೆ ಮಾಡ್ಕೋಬೋದು. ಈ ಥರ ನೋಡಿ ಎರಡೂ ಕಡೆಯೂ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ತೆಗೆಯೋಣ. ತುಂಬ ಸಿಂಪಲಾಗಿದೆ ಇದು. ಇದನ್ನು ಈ ಥರ ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಇನ್ನು ಇದಕ್ಕೆ ಒಂದು ಚಟ್ನಿ ಬೇಕು, ಚಟ್ನಿನ ರೆಡಿ ಮಾಡೋಣ. ಅದಕ್ಕೆ ಜಾರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿಮೆಣಸು ಹಾಗೂ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋಣ ಈ ಥರ. ಇನ್ನು ಏನಂದರೆ ಪೊಮೊಗ್ರಾನೇಟ್ ಮತ್ತು ಸ್ವಲ್ಪ ಸೌತೆಕಾಯಿನ ಸಣ್ಣಕ್ಕೆ ಹೆಚ್ಚಿರೋದು. ಇದಕ್ಕೆ ನಾವು ಬ್ಲ್ಯಾಕ್ ಪೆಪ್ಪರ್ ಮತ್ತು ಚಾಟ್ ಮಸಾಲನ್ನ ಆ್ಯಡ್ ಮಾಡೋಣ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇದನ್ನು. ಆಮೇಲೆ ನಾವು ಫ್ರೈ ಮಾಡಿ ತೆಗೆದಂಥ ಆಲೂಗಡ್ಡೆನ ತೆಗೆದು ಅದರ ಮೇಲೆ ಈ ಥರ ಸವರಬೇಕು. ಇದು ಖಾರ ಈ ಥರ ಸವರಿದ್ಮೇಲೆ ಸ್ವಲ್ಪ ಪೊಮೊಗ್ರಾನೇಟ್ ಮತ್ತು ಇದು ನಾವು ಸೌತೆಕಾಯಿನೇನು ಹಚ್ಚಿದ್ದೀವಿ ಅದನ್ನು ಇದರ ಮೇಲೆ ಈ ಥರ ಇಟ್ಟು ಈ ಥರ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಎಲೆನೂ ಇಟ್ಬಿಟ್ರೆ ಆಯಿತು. ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.